ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಬೇಗವಾಗಿ 10-15 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಏನಪ್ಪಾ ಅಂದ್ರೆ ಆಲೂಗಡ್ಡೆ ಕಬಾಬ್. ನೀವೆಲ್ಲರೂ ಮಾಮೂಲಿಯಾಗಿ ಚಿಕನ್ ಕಬಾಬ್, ಮೊಟ್ಟೆ ಕಬಾಬ್ ಎಲ್ಲ ತಿಂದೇ ಇರ್ತೀರಾ. ಇದು ಅದೇ ರೀತಿಯಲ್ಲಿ ಆಲೂಗಡ್ಡೆ ಕಬಾಬ್ ಮಾಡ್ಕೊಳ್ಳುವಂಥದ್ದು. ತುಂಬಾನೇ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗಿ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಎಲ್ಲ ಬೇಗ ಅಂತ ಮಾಡ್ಕೊಳ್ಬಹುದು. ಹೇಗ್ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ಕಲರ್ ಪುಡಿ ಏನು ಹಾಕಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಮನೇಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರುವಂತದ್ದು. ಕಬಾಬ್ ಅಂದ್ರೆ ಯಾರಿಗ ತಾನೇ ಇಷ್ಟ ಆಗಲ್ಲ. ನಾನ್ ವೆಜ್ ತಿಂದೇ ಇರೋರಿಗೆ ಈ ತರ ಆಲೂಗಡ್ಡೆಯಿಂದ ಕಬಾಬ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ, ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ. ಹಾಗೆ ಓಪನ್ ಮಾಡಿದಾಗ ಒಳಗಡೆನು ತುಂಬಾ ಸಾಫ್ಟ್ ಆಗಿ. ಇಲ್ಲಿ ನಾನು ಒಂದು ಆಲೂಗಡ್ಡೆನ ತೆಗೆದುಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದನ್ನ ಒಂದು ಪೀಲರ್ ಇದ್ರೆ ಈ ತರ ಪೀಲ್ ಮಾಡ್ಕೋಬೇಕು, ಸಿಪ್ಪೆ ಮೇಲೆ ಇರೋದು. ಇಲ್ಲ ಚಾಕು ಸಹಾಯದಿಂದನಾದ್ರೂ ಪೀಲ್ ಮಾಡ್ಕೊಳ್ಬಹುದು. ಪೀಲರ್ ಇದ್ರೆ ಪೀಲರ್ ಸಹಾಯದಿಂದ ಈ ತರ ಈಸಿಯಾಗಿ ಸಿಪ್ಪೆ ಸುಲ್ಕೋಬಹುದು, ಇಲ್ಲ ಚಾಕು ಇಂದನು ಮಾಡ್ಕೊಳ್ಬಹುದು. ಇಲ್ಲ ನಿಮ್ಗೆ ಬೇಡ ಅನ್ನೋ ತರ ಇದ್ರೆ ಹಾಗೆ ಕೂಡ ಸಿಪ್ಪೆ ಇದ್ರೂ ಪರವಾಗಿಲ್ಲ. ಈಗ ಇದನ್ನ ಒಂದ್ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಒಂದ್ಸರಿ ತೊಳ್ಕೊಂಡು ಈ ತರ ಕಟ್ ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಅಲ್ಲೇ ಕಟ್ ಮಾಡ್ಕೋಬೇಕು, ಜಾಸ್ತಿ ಚಿಕ್ಕ ಸೈಜ್ ಆಗ್ಬಾರ್ದು ಕಬಾಬ್ ತರ ಇರೋದ್ರಿಂದ. ಚಿಕ್ಕ ಸೈಜ್ ಆದ್ರೆ ಅದು ನೀರಲ್ಲಿ ಹಾಕಿದಾಗ ಬೆಂದೋಗುತ್ತೆ. ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಿದ್ರೆ 2-3 ಆತರ ಆಲೂಗಡ್ಡೆ ತೆಗೆದುಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ, ಹಾಗಾಗಿ ಒಂದೇ ಒಂದು ದೊಡ್ಡ ಸೈಜ್ ಅಲ್ಲಿ ತೆಗೆದುಕೊಂಡಿದ್ದೀನಿ. ಚಿಕ್ಕ ಸೈಜ್ ಆದ್ರೆ 2-3 ಒಂದ್ ಆತರ ತೆಗೆದುಕೊಳ್ಳಿ. ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಸೈಜ್ ಅಲ್ಲಿ ಆದ್ರೆ ಸಾಕು. ಈಗ ಇದನ್ನ ಬಿಸಿನೀರಲ್ಲಿ ಹಾಕಿ ಒಂದು 50% ಆಗುವಷ್ಟು ಬೇಯಿಸ್ಕೊಳ್ಬೇಕು ನೀರಲ್ಲಿ. ಹಾಗಾಗಿ ನೀರ್ ಇಡ್ತಾ ಇದ್ದೀನಿ, ನೀರ್ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನ ಯಾಕೆ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋದು ಅಂದ್ರೆ, ನಾವ್ ಅದಕ್ಕೆ ಮಸಾಲೆ ಹಾಕಿದಾಗ ಅದು ಕೋಟಿಂಗ್ ಮತ್ತೆ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಬೇಕು. ಹಾಗಾಗಿ ಬೇಯಿಸ್ದೇನೆ ಹಾಗೆ ಮಾಡ್ಕೊಂಡ್ರೆ ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಹಿಡ್ಕೊಳ್ಳೋದಿಲ್ಲ, ಮತ್ತೆ ಅದ್ರೊಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೋಗಲ್ಲ ಎಣ್ಣೆಯಲ್ಲಿ ಹಾಕಿದಾಗ ಕೂಡ. ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಂಡು ಹಾಕಿದ್ರೆ ಎಣ್ಣೆಯಿಂದ ಬೇಗನು ಆಗುತ್ತೆ, ಎಣ್ಣೆಯಲ್ಲಿ ಹಾಕಿದಾಗ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಬೇಗ ಚೆನ್ನಾಗಿ ಉಪ್ಪು ಖಾರ ಕೂಡ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಇಲ್ಲಿ ನೀರ್ ಕುದಿತಾ ಇದೆ, ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನೀರಿಗೆ, ಒಂದು 1/4 ಚಮಚ ಹಾಕೊಳ್ಳಿ ಸಾಕಾಗುತ್ತೆ. ಈಗ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಸ್ಮೂತ್ ಆಗಿ ಕೂಡ ಆಗ್ಬಾರ್ದು. ಜಸ್ಟ್ ಒಂದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತಲ್ವಾ, ಆ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ಸಪ್ರೇಟ್ ನೀರು ಮತ್ತೆ ಆಲೂಗಡ್ಡೆನ ಸಪ್ರೇಟ್ ಮಾಡಿ ತೆಗ್ದಿಟ್ಕೊಳ್ಳಿ. ಈಗ ಒಂದು ಬೌಲ್ಗೆ 3 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ, ಹಾಗೆ 2 ಚಮಚ ಆಗುವಷ್ಟು ಖಾರದ ಪುಡಿ, ಆನಂತರ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಆಲೂಗಡ್ಡೆಗೆ ಉಪ್ಪು ಹಾಕಿದೀವಿ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ. 1/4 ಚಮಚ ಅರಶಿನ ಪುಡಿ, ಒಂದು 1/4 ಗ್ಲಾಸ್ ಆಗುವಷ್ಟು ಚಿಕ್ಕ ಗ್ಲಾಸ್ ಅಲ್ಲಿ ನೀರು ಹಾಕೊಳ್ತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ, ಅದು ಜಾಸ್ತಿ ತೆಳ್ಳಗೆ ಆಗ್ಬಾರ್ದು, ಕೋಟಿಂಗ್ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ 1/4 ಗ್ಲಾಸ್ ನಾನು ಹಾಕೊಂಡಿದ್ದೀನಿ, ಸಾಕಾಗುತ್ತೆ. ನೋಡಿ ಇದನ್ನ ಚೆನ್ನಾಗಿ ಒಂದೊಂದು ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ಗಂಟು ಇಲ್ದಿರೋ ತರ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಇಷ್ಟು ಹದದಲ್ಲಿ ಸಾಕಾಗುತ್ತೆ, ಅಂಟ್ಕೊಳ್ಳುತ್ತೆ ಚೆನ್ನಾಗಿ. ಈಗ ಈ ಮಿಕ್ಸ್ಚರ್ ರೆಡಿ ಆಗಿದೆ ಕಬಾಬ್ಗೆ ಹಾಕುವಂತದ್ದು ನೋಡಿ. ಇದಕ್ಕೆ ಇವಾಗ ಬೇಯಿಸಿಟ್ಕೊಂಡಂತ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗೋ ತರ ಹಾಕಿ ಇಡ್ಬೇಕು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಅದು ಮ್ಯಾರಿನೇಟ್ ಆಗ್ಬೇಕು. ಹಾಗಾಗಿ ಇದಕ್ಕೆಲ್ಲ ಹಾಕೊಂತಿದ್ದೀನಿ. ನೋಡಿ ಈ ತರ ಚೆನ್ನಾಗಿ ಕೈಯಲ್ಲಿ ಕಲಸ್ಕೊಂಡು
ಸ್ವಲ್ಪ ಹೊತ್ತು ನೆನೆಸಿ ಇಡಿ, ಟೈಮ್ ಇದ್ರೆ, ಇಲ್ಲ ಕೂಡ್ಲೇನು ಮಾಡ್ಕೊಳ್ಬಹುದು. ಹೀಗೆ ಈಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ, ಈಗ ಸ್ಪೂನ್ ಇಂದ ಒಂದೊಂದೇ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡಿರುವಂತದನ್ನ ಬಿಟ್ಕೊಳ್ತಾ ಇದ್ದೀನಿ. ನೀವು ಕೈಯಿಂದ ಬೇಕಾದ್ರೂ ಬಿಡ್ಬೋದು, ಏನ್ ತೊಂದ್ರೆ ಇಲ್ಲ. ಸ್ಪೂನ್ ಇಂದ ಬಿಟ್ರೆ ಎಣ್ಣೆ ಹಾರೋದಿಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದು ಎಸ್ಲಾಗುವಷ್ಟು ಬೇವಿನ ಎಲೆನ ಹಿಂಗೆ ಹಾಕೊಳ್ತಾ ಇದ್ದೀನಿ. ಆಪ್ಷನಲ್ ಇದು, ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಬಹುದು. ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಹಾಗಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕೊಂಡೆ. ಇದನ್ನ ಡೀಪ್ ಫ್ರೈ ಒಂದ್ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ. ಒಳಗಡೆಯಿಂದ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂತ. ಏನು ಅಕ್ಕಿ ಇಟ್ಟು ಏನು ಹಾಕಿಲ್ಲ ಇದಕ್ಕೆ, ಜಸ್ಟ್ ಕಾರ್ನ್ಫ್ಲೋರ್ ಹಾಕಿರೋದು ಅಷ್ಟೇ. ಸೇಮ್ ಕಬಾಬ್, ನಾವು ಚಿಕನ್ ಕಬಾಬ್ ಮಾಡಿದಾಗ ಹೇಗಿರುತ್ತೆ ಅದೇ ತರದಲ್ಲಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ ಒಂದ್ಸಲ. ಆಲೂಗಡ್ಡೆ ಕಬಾಬ್ ರೆಡಿ ಆಗಿದೆ ನೋಡಿ, ನೋಡಕ್ ತುಂಬಾನೇ ಚೆನ್ನಾಗಿದೆ. ತಿನ್ ನೋಡ್ತೀನಿ ಹೇಗಿದೆ ಅಂತ. ತುಂಬಾನೇ ಕ್ರಿಸ್ಪಿ ಆಗಿ ಸಾಫ್ಟ್ ಆಗಿ ಒಳಗಡೆ ತುಂಬಾನೇ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಹಾಗೆ ಕ್ರಿಸ್ಪಿ ಆಗಿ ಕೂಡ ಇದೆ. ಇದನ್ನ ನೀವು ಊಟದ ಜೊತೆ ಸೈಡ್ ಡಿಶ್ ಆಗಿನೂ ಮಾಡ್ಕೊಂಡು ತಿನ್ಬೋದು. ಬೇಳೆ ಸಾರು, ಟೊಮೆಟೊ ರಸ ಮಾತ್ರ ಎಲ್ಲ ಇದ್ದಾಗ ಏನಾದ್ರೂ ಸೈಡ್ ಬೇಕು ಅನ್ಸುತ್ತಲ್ವಾ, ಅಂತ ಟೈಮಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ರೆಸಿಪಿ ಇಷ್ಟ ಆದ್ರೆ, ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ತುಂಬಾನೇ ಚೆನ್ನಾಗಾಗಿದೆ, ಟ್ರೈ ಮಾಡಿ ನೋಡಿ. ಬಾಯ್ ಬಾಯ್.